ಹಾಯ್ ಫ್ರೆಂಡ್ಸ್, ಇವಾಗ ಸಿಂಪಲ್ ಆಗಿ ಜೋಳದ ರೊಟ್ಟಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸುಲಭವಾಗಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಇವಾಗ ಈ ಬೌಲಲ್ಲಿ ನಾನು ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ಜೋಳದ ಹಿಟ್ಟಿಗೆ ಒಂದು ಬೌಲ್ ನೀರು, ಹಾಗೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇವಾಗ ನಾನು ರೊಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಡಿ. ಈಗ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಬೌಲ್ ಜೋಳದ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಡಿ. ಇದು ನೀಟಾಗಿ ಈ ಥರ ಉಕ್ಕಿ ಬರಬೇಕು. ಈಗ ಉಕ್ಕಿ ಬರಬೇಕಾದ್ರೆ ಫ್ರೆಂಡ್ಸ್, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ 1 ಗಂಟೆ ಇಲ್ದೈತಿ, ನಿಧಾನವಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗೆಲ್ಲ ಹಿಟ್ಟನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ತಟ್ಟೆ ಮುಚ್ಚಿ 1-2 ನಿಮಿಷ ಬಿಡೋಣ. ಅವಾಗ ನೀಟಾಗಿ ಸಾಫ್ಟಾಗಿ ಹಿಟ್ಟು ಬೆಂದರೆ ನಮಗೆ ರೊಟ್ಟಿ ಮಾಡಲಿಕ್ಕೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವಾಗ 2 ನಿಮಿಷ ಆಗಿದೆ, ಆಫ್ ಮಾಡ್ತಿದ್ದೀನಿ ಗ್ಯಾಸು. ಇವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು 5 ನಿಮಿಷ ಬೆಚ್ಚಗೆ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಉಗುರು ಬೆಚ್ಚಗಿದ್ದಂಗ್ಲೇ ಸ್ವಲ್ಪ ಸ್ವಲ್ಪ ನೀರಲ್ಲಿ ಕೈ ಎತ್ತಿಬಿಟ್ಟು ನೀಟಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ನಾದ್ಕೊಂಡು ನಿಮಗೆ ಹೇಗೆ ನಾದ್ಕೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ನಾವು ಜೋಳದ ಹಿಟ್ಟನ್ನ ಮೇಲ್ಗಡೆ ಈ ಥರ ಉದುರಿಸ್ಕೊಳ್ಳಿ. ಹಾಗೆ ನೀ ತಣ್ಣೀರಲ್ಲಿ ಕೈ ಎತ್ಬಿಟ್ಟು ನೀಟಾಗಿ ಇದನ್ನು ನಾದ್ಕೋಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ 1 ಗಂಟೆ ಇದ್ದಂಗೆ ನಾದ್ಕೊಳ್ತಿರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್. ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಡಿ, ಸ್ವಲ್ಪ ಉಗುರು ಬೆಚ್ಚಗಿದ್ದಂಗ್ಲೇ ನೀವು ನಾದ್ಕೋಬೇಕು. ಪೂರ್ತಿ ತಣ್ಣಗಾದರೆ ಸ್ವಲ್ಪ ಒಡಕು ಒಡಕು ಥರ ಆಗುತ್ತೆ. ಇದೇನು ಉಗುರು ಬೆಚ್ಚಗಿದೆ ಫ್ರೆಂಡ್ಸ್. ನೀಟಾಗಿದ್ದರೆ ನಾದ್ಕೊಳ್ಳಿ. ನಿಮಗೆ ಕೈಯಲ್ಲಿ ನಾದ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅಂದರೆ ಒಂದು ಲೋಟದ ಸಹಾಯದಿಂದ ನಾದ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ನಾನು ಇಲ್ಲಿ ಬರೀ 1-8 ರೊಟ್ಟಿ ಆಗೋಷ್ಟು ಮಾತ್ರ ಮಾಡಿದ್ದೀನಿ. ಇವಾಗ ಈ ಥರ ಒಂದೊಂದೇ ಉಂಡೆಗಳು ಮಾಡಿಬಿಟ್ಟು ನೀಟಾಗಿ ರೊಟ್ಟಿ ಉದ್ದಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಈ ಥರ ಜೋಳದ ಹಿಟ್ಟಿಂದ ಉಳ್ಳೆ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಹಿಟ್ಟಲ್ಲಿ ಎತ್ಕೊಂಡು ನೀಟಾಗಿ ಉದ್ಕೋಬೇಕು ಫ್ರೆಂಡ್ಸ್. ಈ ಥರ ಸೈಡ್ಸ್ ಎಲ್ಲ ಒಡೆದೋಗಿದೆ ಅಲ್ಲ ಫ್ರೆಂಡ್ಸ್, ಇವಾಗ ಕ್ಲೀನಾಗಿ ಆರೋಗ್ಯ ಕಟ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಉದ್ಕೊಂಡಿದ್ದೀನಿ ರೊಟ್ಟಿನ ಫುಲ್ ರವಂಡಕ್ಕೆ. ನಿಮ್ಗೆ ಎಷ್ಟು ತೆಳ್ಳಗೆ ಸಾಧನೋ ಅಷ್ಟು ತೆಳ್ಳಗೆ ಉದ್ಕೊಳ್ರಿ, ಅವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ರೊಟ್ಟಿನೂ ಉದ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಂಚಿ ಕಾದಿದೆ ರೊಟ್ಟಿ ಎಲ್ಲ, ಈ ಥರ ಉದ್ಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ರೊಟ್ಟಿ ಹಾಕ್ತೀನಿ ಹಂಚಿಗೆ. ಒಂದು ಹಸಿ ಬಟ್ಟೆ ತೊಗೊಂಡು ಈ ಥರ ನೀಟಾಗಿ ಸೋಕೋಬೇಕು. ಒಂದು ರಿಕ್ವೆಸ್ಟ್ ಏನಂದರೆ ಫ್ರೆಂಡ್ಸ್, 2 ದಿನಕ್ಕೊಂದ್ಸಲನಾದರೂ ಈ ಜೋಳದ ರೊಟ್ಟಿ ಮನೇಲಿ ಮಾಡ್ಕೊತೀನಿ. ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು.
ನೋಡಿ ಫ್ರೆಂಡ್ಸ್, ಇವಾಗ ಲೈಟಾಗಿ ಬಬಲ್ಸ್ ಥರ ಬರ್ತಾ ಇದೆ. ಒಂದು ಕಡೆ ನೀಟಾಗಿ ಬೇಯೋ ತನಕ ತಿರುಗಿಸ್ಬಾರ್ದು. ಈ ಥರ ಬಬಲ್ಸ್ ಬಂದಮೇಲೆ ರೊಟ್ಟಿನ ತಿರುಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಪ್ತಿದೆ ಇವಾಗ ರೊಟ್ಟಿ. ಈ ಥರ ಪ್ರೆಸ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಜೋಳದ ರೊಟ್ಟಿ ಇವಾಗ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ರೊಟ್ಟಿ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿ, ಮುಳುಗಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ, ಇದು ಖಾರದ ಚಟ್ನಿ. ಈ ಮುಳುಗಾಯಿ ಬಜ್ಜಿ ಮತ್ತು ಖಾರದ ಚಟ್ನಿ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮೈ ನ್ಯೂ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.